ಎಲ್ಲರಿಗೂ ನಮಸ್ಕಾರ. ರೇಖ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮನೆಯಲ್ಲೇ ಸಿಂಪಲಾಗಿ ವೆಜಿಟೇಬಲ್ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ. ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು ಸಾಂಬಾರು ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಸ್ಪೆಷಲಾಗಿ ತರಕಾರಿ ಸಾಂಬಾರು ಮಾಡೋದು ತೋರಿಸ್ತೀನಿ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ ಮೈಸೂರು ಬೇಳೆ ತೊಗೊಂಡಿದ್ದೀನಿ, ಅಂದರೆ ಮೊಸರು ಬೇಳೆ ಅಂತಾರೆ. ಅದೊಂದು 50 ಗ್ರಾಮು, ತೊಗರಿಬೇಳೆ ಒಂದು 50 ಗ್ರಾಮು, ಜೀರಿಗೆ ಒಂದು 1/2 ಟೇಬಲ್ಸ್ಪೂನು, ಸಾಸಿವೆ 1/2 ಟೇಬಲ್ಸ್ಪೂನು, ಒಗ್ಗರಣೆಗೆ ಒಂದು 4 ಮೆಣಸಿನ್ಕಾಯಿ, ಕರಿಬೇವೆಲೆ ಒಂದು 2 ರೆಂಬೆ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಸಾಂಬಾರು ಪುಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಬೇಕಂದ್ರೆ ಸ್ಕ್ರೀನ್ ಮೇಲೆ ಲಿಂಕ್ ಬರುತ್ತೆ ನೋಡಿ. ಅರಶಿನ ಪುಡಿ 1/2 ಟೇಬಲ್ಸ್ಪೂನು, ಎಣ್ಣೆ ಒಗ್ಗರಣೆಗೆ ಆಗೋಷ್ಟು, ಮತ್ತು 1-3 ಟೊಮೊಟೊ ತೊಗೊಂಡಿದ್ದೀನಿ, ಫಾರಮ್ ಟೊಮೊಟೊನೇ ತೊಗೊಂಡಿದ್ದೀನಿ, 2 ಟೊಮೊಟೊ ಬೇಯೋಕ್ಕಾಗ್ತೀನಿ, 1 ಒಗ್ಗರಣೆಗೆ, 1 ದೊಡ್ಡ ಸೈಜ್ ಬದನೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹೀರೆಕಾಯಿನೂ ಅಷ್ಟೇ, 1 ದೊಡ್ಡ ಹೀರೆಕಾಯಲ್ಲಿ 1/2 ಹೀರೆಕಾಯಿ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1-10 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಎಲ್ಲನೂ, ಮತ್ತು 1 ಗೋಳಿ ಸೈಜ್ಗೆ ಹುಣಸೆಹಣ್ಣು ನೆನೆ ಹಾಕಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಸೊ ಕುಕ್ಕರು, ಕುಕ್ಕರ್ಗೆ ನಾವು ಬೇಳೆ ಮುಳುಗುವಷ್ಟು ನೀರು ಹಾಕಬೇಕು, ಅಂದರೆ ಬೇಳೆಗಿಂತ ಸ್ವಲ್ಪ ಜಾಸ್ತಿ ನೀರು, ಯಾಕಂದರೆ ನೀರು ಜಾಸ್ತಿ ಹಾಕಿದ್ರೆ ವಿಸಿಲ್ ಬರೋವಾಗ ಉಕ್ಕಿ ಬಂದ್ಬಿಡುತ್ತೆ, ಸೊ ಸರಿಯಾಗಿ ವಿಸಿಲ್ ಬರೋಲ್ಲ. ಅದಕ್ಕೋಸ್ಕರ ಬೇಳೆ ಹಾಕಿದಾಗ ಸ್ವಲ್ಪ ನೀರು ಕಡಿಮೆನೇ ಯೂಸ್ ಮಾಡಿ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ದೀನಿ. ಸೊ ನೀವು ತೊಗರಿ ಬೇಳೆಲೇ ಮಾಡ್ಕೋಬೋದು, ನಾನು 2 ಮಿಕ್ಸ್ ಮಾಡೋದ್ರಿಂದ ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಟೊಮೊಟೊನ 2 ಟೊಮೊಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ, 1 ಒಗ್ಗರಣೆಗೆ ಹಾಕ್ತೀನಿ, ಮತ್ತು ಇದಕ್ಕೊಂದು ಸ್ವಲ್ಪ ಎಣ್ಣೆನೂ, ಮತ್ತು 1/2 ಟೇಬಲ್ಸ್ಪೂನು ಅರಿಶಿನ, 2 ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಒಂದು 5-6 ಕರಿಬೇವೆಲೆ ಹಾಕಿ, ಯಾಕಂದರೆ ಬೇಳೆ ಬೇಯುವಾಗ ಕರಿಬೇವ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಹಾಕಿ ಮೀಡಿಯಮ್ ಹೈ ಫ್ಲೇಮ್ನಲ್ಲಿ 1 ವಿಸಿಲ್ ಬಿಟ್ಟರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ನಿಮ್ಮ ಮನೆಗಳ ನೀರಲ್ಲಿ ಬೇಗನೆ ಬೇಯಲ್ಲಂದರೆ 2 ವಿಸಿಲ್ ಬಿಡಿ. ಸೊ ಇನ್ನೊಂದು ಕಡೆ ನಾನು ತರಕಾರಿ ಒಗ್ಗರಣೆ ಮಾಡ್ಕೊತೀನಿ. ಸೊ ಡಬಲ್ ಸ್ಟವ್ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಈ ಥರ ಬೇಬೇನೆ ಮಾಡ್ಕೋಬೋದು. ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಒಗ್ಗರಣೆ ಐಟಮ್ ಹಾಕ್ತಾಯಿದ್ದೀನಿ, ಸಾಸಿವೆ, ಜೀರಿಗೆ, ಒಣಗಿದ ಮೆಣಸಿನ್ಕಾಯಿ. ಒಣಗಿದ ಮೆಣಸಿನ್ಕಾಯಿ ಹಾಕ್ಲೇಬೇಕಂತೇನಿಲ್ಲ, ಸಾಂಬಾರಲ್ಲಿ ಕಲರ್ಫುಲ್ಲಾಗಿ ಸ್ವಲ್ಪ ಗಾರ್ನಿಶಿಗೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಒಗ್ಗರಣೆ ಈರುಳ್ಳಿ ಕರಿಬೇವು ಸೊಪ್ಪು. ಸೊ ನಾನು ಒಂದು ಕಡೆ ಕುಕ್ಕರಲ್ಲಿ ಆಲ್ರೆಡಿ ಬೇಳೆ ಇಟ್ಟಿದ್ದೀನಿ, ಈ ಕಡೆ ತರಕಾರಿನೂ ಬೇಯಿಸ್ಕೊತಾ ಇದ್ದೀನಿ, 2 ಬೇಗನೆ ಆಗುತ್ತೆ. 1 ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಮತ್ತು ನೆಕ್ಸ್ಟು ತರಕಾರಿಗಳು ಹಾಕ್ತಾಯಿದ್ದೀನಿ. ಸೊ ತರಕಾರಿಗಳು ನೀವು ಬೇಗನೆ ಬೇಯೋಂಥ ತರಕಾರಿ ಹಾಕ್ಕೊಂಡ್ರೆ ಸಾಂಬಾರು ಬೇಗನೇನೂ ಆಗುತ್ತೆ. ಸೊ ನಿಧಾನಕ್ಕೆ ಅಂದರೆ ಕೆಲವೊಂದು ತರಕಾರಿಗಳು ಕುಕ್ಕರಲ್ಲೇ ಬೇಯಿಸಬೇಕಾಗುತ್ತೆ. ಸೊ ಹೀರೆಕಾಯಿ, ಬೀನ್ಸು, ಬದನೆಕಾಯಿ ಎಲ್ಲ ಬೇಗನೆ ಬೆಂದೋಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಣ್ಣೆಯಲ್ಲಿ ಸುಮಾರು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಉಪ್ಪು ಹಾಕೋದ್ರಿಂದ ತರಕಾರಿಯಲ್ಲಿ ನೀರಿನ ಅಂಶ ಬಿಡುತ್ತೆ, ಸೊ ಆವಾಗ ಬೇಯಕ್ಕೆ ಈಸಿ ಆಗುತ್ತೆ. ಈ ತರಕಾರಿ ಸಾಂಬಾರು ನೀವು ಜಾಸ್ತಿ ಜನ ಇರೋವಾಗ ಈ ಥರ ಮಾಡ್ಕೊಬೋದು. ಸೊ ಫಂಕ್ಷನ್ಗಳಲ್ಲಿ ಕೂಡ ಈ ಥರ ಸಾಂಬಾರು ಮಾಡ್ಕೋಬೋದು. ಈಗ ಬದನೆಕಾಯಿ ಹಾಕ್ತಾಯಿದ್ದೀನಿ, ನಮ್ಮನೇಲಿ ಜಾಸ್ತಿ ರಿಲೇಷನ್ನು ಆ ಥರ ಏನಾದರೂ ಬಂದಾಗ ಸಡನ್ಲಿ, ಆವಾಗ ಇದೇ ಥರನೇ ನಾನು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡು ಪಾತ್ರೆಯಲ್ಲಿ ತರಕಾರಿ ಬೇಯಿಸ್ಕೊಂಡು ಸಾಂಬಾರು ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ತರಕಾರಿ ಸಮ ಪ್ರಮಾಣಕ್ಕೆ, ಅಂದರೆ ತರಕಾರಿ ಮುಳುಗೋಷ್ಟು ನೀರು ಹಾಕಬೇಕು ಸುಮಾರು. ಇದನ್ನು ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ, 1-10 ನಿಮಿಷ ಬೇಯಿಸಿದ್ರೆ ಸಾಕು, ಯಾಕಂದರೆ ಎಣ್ಣೆಯಲ್ಲಿ ಆಲ್ಮೋಸ್ಟ್ 1-5 ನಿಮಿಷ ಫ್ರೈ ಮಾಡಿರ್ತೀರಿ. ಈಗ ಮುಚ್ಚಳ ಹಾಕಿ 1-10 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ, ಮೀಡಿಯಮ್ ಉರಿನಲ್ಲಿ ಇರಲಿ. ಈಗ ಪಕ್ಕದಲ್ಲಿ ಬೇಳೆ ಇಟ್ಟಿದ್ನಲ್ಲ, ಅದು 1 ವಿಸಿಲ್ ಆಗಿ ಗ್ಯಾಸ್ ಕೂಡ ರಿಲೀಸ್ ಆಗಿದೆ ನೋಡಿ. ತುಂಬ ಏನು ಒಂಥರ ಬೇಳೆ ನುಣ್ಣಗೆ ಬೆಂದಿಲ್ಲ, ನಮ್ಗೆ ಬೇಳೆ ಎಷ್ಟು ಬೇಯಬೇಕೋ ಅಷ್ಟು ಸಮ ಪ್ರಮಾಣದಲ್ಲಿ ಬೆಂದಿದೆ. ಸೌಟಲ್ಲಿ ಹಾಗೆ ಮಿಕ್ಸ್ ಮಾಡಿದ್ರೆ ಆ ಟೊಮೊಟೊ ಎಲ್ಲ ಸ್ಮ್ಯಾಚ್ ಆಗುತ್ತೆ. ಸೊ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ತರಕಾರಿ ಬೆಂದಿದೆ ನೋಡೋಣ. ಹಾಂ, ಒಳ್ಳೆ ತರಕಾರಿ ಕರೆಕ್ಟಾಗಿ ಬೆಂದಿದೆ ಫ್ರೆಂಡ್ಸ್ ನೋಡಿ, ನೀವೇ ನೋಡ್ತಾ ಇರ್ಬೋದು, ಯಾವುದೇ ರೀತಿಯಲ್ಲಿ ಮ್ಯಾಜಿಕ್ ಇಲ್ಲ, ತರಕಾರಿ ಚೆನ್ನಾಗಿ ಬೆಂದಿದೆ. ಮತ್ತು ಇವಾಗ ಬೇಯಿಸಿರೋ ಬೇಳೆ ಹಾಕ್ತಾಯಿದ್ದೀನಿ. ಮತ್ತು ಸಾಂಬಾರಿಗೆ ನೀವು ನೆನ್ಪಿಟ್ಕೊಳ್ಳಿ, ಟೊಮೊಟೊ ಹಾಕಿದ್ರೂ ಸ್ವಲ್ಪ ಹುಣಸೆ ರಸ ಹಾಕಿ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ, ಅಂದರೆ ರುಚಿಯಾಗಿರುತ್ತೆ. ಸೊ 2 ದಿವಸ ಇಟ್ಕೊಂಡು ತಿನ್ಬೋದು. ಇದು ಸಾಂಬಾರು ಪುಡಿ ನಾನೇ ಮನೇಲಿ ಮಾಡಿರೋದು, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅಂದರೆ ನೀರು ಹಾಕ್ಕೊಳ್ಳಿ,
ಮತ್ತು ನಿಮಗೆ ಖಾರ ಏನಾದರೂ ಸಾಕಾಗಿಲ್ಲ ಅಂದರೆ ನೀವು ಖಾರ ಹಾಕ್ಕೋಬೋದು. ಯಾಕಂದರೆ ನಾನು ಸಾಂಬಾರು ಪುಡಿಯಲ್ಲಿ ಖಾರನೂ ಸಮ ಪ್ರಮಾಣದಲ್ಲಿ ಹಾಕಿ ತೋರಿಸಿದ್ದೀನಿ. ಈಗ ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೆ. ಸೊ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ ನೀವು, ಯಾಕಂದರೆ ತರಕಾರಿ ಬೇಯಿಸುವಾಗೂ ಉಪ್ಪು ಹಾಕಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮತ್ತು ಇನ್ನು ನಿಮ್ಗೆ ನೀ ತೆಳ್ಳಗೆ ಬೇಕಂದರೆ ಸಾಂಬಾರು ತೆಳ್ಳಗೂ ಮಾಡ್ಕೊಬೋದು, ಗಟ್ಟಿ ಬೇಕಂದರೆ ಗಟ್ಟಿನೂ ಮಾಡ್ಕೋಬೋದು. ಈಗ ಮುಚ್ಚಳ ಮುಚ್ಚಿ ಸುಮಾರು ಒಂದು 5 ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ. ಈಗ ಒಂದು 5 ನಿಮಿಷ ಆಗಿದೆ, ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ನೊರೆ ಥರ ಉಕ್ಕಿ ಬಂದಿದೆ ಸಾಂಬಾರು. ಒಳ್ಳೆ ಘಮ ಘಮ ಅಂತ ಇದೆ ಮನೆಯೆಲ್ಲ, ಆ ಥರ ಉಕ್ಕಿ ಬರಬೇಕು ಸಾಂಬಾರು. ಇವಾಗ ಚೆನ್ನಾಗಿ ಕುದಿತಾ ಇದೆ. ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ. ಅಷ್ಟೇ ಸಿಂಪಲ್ ತರಕಾರಿ ಸಾಂಬಾರು. ಈ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಇಲ್ಲ ರೈಸು, ತುಪ್ಪ ತಿನ್ನೋರು ಆದರೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ನೋಡೋದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಸಿಂಪಲ್ಲಾಗಿ ತರಕಾರಿ ಸಾಂಬಾರು ಮಾಡೋದು ಅಂತ. ಹಾಗಾದರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.